ಆಗ್ನೇಯ ಪದವೀಧರ ಕ್ಷೇತ್ರದ ಬಿಜೆಪಿ ಬಂಡಾಯ ಅಭ್ಯರ್ಥಿ ಡಾಕ್ಟರ್ ಹಾಲನೂರ ಲೇಪಾಕ್ಷಿ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಪರಮಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿ ಅವರ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಹಾಲನೂರು ಲೇಪಾಕ್ಷಿ ಮಾತನಾಡಿ, ಎಲ್ಲರಿಗೂ ಕೂಡ ಗೊತ್ತಿದೆ, ವೈಎನ್ ನಾರಾಯಣ ಸ್ವಾಮಿ ಜಾತಿ ರಾಜಕೀಯವನ್ನು ಮಾಡಿ ತನ್ನ ಜಾತಿಯವರಿಗೆ ಟಿಕೆಟ್ ಕೊಡಿಸಿದ್ದಾರೆ. ಕಳೆದ ಎಲೆಕ್ಷನ್ನಲ್ಲಿ ಕೂಡ ತನ್ನ ಸೀಟನ್ನು ಕಿತ್ತುಕೊಂಡಿದ್ದಾರೆ. ನಾನು ಈಗ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ 5 ಜಿಲ್ಲೆಯ ಪ್ರವಾಸ ಮಾಡಿದ್ದೇನೆ. ಎಲ್ಲ ಭಾಗದಲ್ಲಿ ಕೂಡ ಉತ್ತಮ ಪ್ರತಿಕ್ರಿಯೆ ಬರುತ್ತಿದೆ. ನಾನು ಶಿಕ್ಷಣ ಕ್ಷೇತ್ರದಲ್ಲಿ 30 ವರ್ಷಗಳ ಸೇವೆ ಮಾಡಿಕೊಂಡು ಬಂದಿದ್ದೇನೆ. ಎಲ್ಲರಿಗೂ ಕೂಡ ನಾನು ಚಿರಪರಿಚಿತ ವ್ಯಕ್ತಿ ಎಂದು ಹೇಳಿದರು. ಎಲ್ಲ ಭಾಗದಲ್ಲೂ ಕೂಡ ಒಂದು ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ. ಏನು ನನಗಾಗಿರ್ತಕ್ಕಂಥ ಅನ್ಯಾಯ ಅದು ಎಲ್ಲ ಮತದಾರರ ಮನಸ್ಸನ್ನು ಮುಟ್ಟಿದೆ. ನನ್ನ ನಂಬಿಕೆ ಪ್ರಬುದ್ಧ ಮತದಾರರು ಖಂಡಿತ ನ್ಯಾಯವನ್ನು ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಯಾಕೆಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ನಾನು 30 ವರ್ಷಗಳ ಅವಿರತ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೇನೆ. ಎಲ್ರಿಗೂ ಕೂಡ ನಾನು ಚಿರಪರಿಚಿತ ವ್ಯಕ್ತಿಯಾಗಿರೋದ್ರಿಂದ ಖಂಡಿತ ನಾನು ನಿಜವಾಗಲೂ ನಾನೇ ಬಿಜೆಪಿ ಅಭ್ಯರ್ಥಿ ಅಂತಲೂ ಕೂಡ ಹೇಳೋಕ್ಕೆ ಇಚ್ಛಪಡ್ತೇನೆ. ಯಾಕೆಂದರೆ ವಲಸಿಗರಿಗೆ ಆದ್ಯತೆ ಕೊಟ್ಟು ಅವನು ನಿಜವಾಗಲೂ ಕೂಡ ಪಕ್ಷವನ್ನು ವಿನಾಮಾನವಾಗಿ ಬೈದಂಥವನು ಖಂಡಿತ